ಮತ್ತೆ ಮಕ್ಕಳಿಗೆ ಯಾರೀ ಹೇಳ್ಕೊಡ್ಬೇಕು ಇದನ್ನೆಲ್ಲ? ನಮ್ಮ ಪಠ್ಯಪುಸ್ತಕದಲ್ಲಿ ಉಲ್ಲೇಖವಾಗುವಂತಹ ಘಟನೆಗಳೇನು ಗೊತ್ತಾ? ಅತ್ಯಂತ ಕ್ರೋಧದಿಂದ ಹೇಳ್ತೀನಿ, ನನ್ನ ಪುಣ್ಯ ಕರ್ನಾಟಕ ಸರ್ಕಾರ ಆ ಪಾಠವನ್ನು ತೆಗೆದಿದೆ, ಅಭಿನಂದನೆ ಮಾಡ್ತೀನಿ ನಾನು ಅವ್ರಿಗೆ. ಎಂತ ಪಾಠ ಅದು ಅಂತಂದ್ರೆ, 9ನೇ ಕ್ಲಾಸಿನ ಕನ್ನಡ ಪಠ್ಯಪುಸ್ತಕದಲ್ಲಿ ಪಾಠ ಇತ್ತು, ಪಾಠದ ಹೆಸರು ಅವ್ವ ಅಂತ. ಒಂದು ಹಳ್ಳಿ ಹೆಣ್ಮಗಳು ತನ್ನ ಮಗನನ್ನು ಕರ್ಕೊಂಡು ಸಿಟಿಗೆ ಬರ್ತಾಳೆ ಹುಷಾರಿಲ್ಲ ಅಂತ, ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟರ್ ಹೇಳ್ತಾರಂತೆ 45 ರೂಪಾಯಿ ಕೊಟ್ಟರೆ ಔಷಧಿ ಕೊಡ್ತೀನಿ ಅಂತ. ಆ ತಾಯಿಗೆ 45 ರೂಪಾಯಿ ಇಲ್ಲ ಅಂತ ಹೇಳಿದ ತಕ್ಷಣ ಓಡಿಸ್ದ ಡಾಕ್ಟರ್. ಆ ತಾಯಿ ಇಡೀ ಊರನ್ನ ತಿರುಗಾಡಿದ್ಲು, ಎಲ್ಲೂ ಔಷಧಿ ಸಿಗಲಿಲ್ಲ. ಕೊನೆಗೆ ಸಂಜೆ ಕತ್ಲಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತು ಅಳುತ್ತಿದ್ರೆ ಒಬ್ಬ ಶ್ರೀಮಂತ ಬಂದು ಕಾರ್ ನಿಲ್ಲಿಸಿ ಕೇಳ್ತಾನಂತೆ, ಏನ್ ಬೇಕಮ್ಮ ನಿನಗೆ? ಅವಳು ಹೇಳಿದ್ಲು, ಏನೂ ಇಲ್ಲ ಸ್ವಾಮಿ, 45 ರೂಪಾಯಿ ಬೇಕು, ನನ್ನ ಮಗನಿಗೆ ಹುಷಾರಿಲ್ಲ, 9ನೇ ಕ್ಲಾಸಿನ ಪಾಠ ರೀ ನಮ್ಮ ಕರ್ಮ. ಆ ಶ್ರೀಮಂತ ಹೇಳ್ತಾನಂತ, ಅಷ್ಟೇನಾ, ನಾನು ನಿಂಗೆ 50 ರೂಪಾಯಿ ಕೊಡ್ತೀನಿ ಬಾ ಅಂತ ಕರೆದ್ನಂತೆ. ಕಾರಲ್ಲಿ ಕೂರಿಸ್ಕೊಂಡಂತೆ 9ನೇ ಕ್ಲಾಸಿನ ಕನ್ನಡ ಪಠ್ಯ ಪುಸ್ತಕದ ಒಂದು ಸಾಲು ಬರೆಯುತ್ತೆ, ಕಾರು ಕತ್ತಲಲ್ಲಿ ಮಾಯವಾಯಿತು. 2ನೇ ಸಾಲಲ್ಲಿ ಹೇಳ್ತಾರೆ, ಆ ಕಾರು ಮರಳಿ ಬಂದಾಗ ಆ ತಾಯಿ ಬಳಿ ಇದ್ದ ಒಂದೇ ಒಂದು ಸೀರೆ ಹರಿದು ಹೋಗಿತ್ತು ಅಂತ. ಛೀ, ತನ್ನ ತಾಯಿ ಮಗುಗೆ 45 ರೂಪಾಯಿ ಕೊಡಿಸ್ಲಿಕ್ಕೋಸ್ಕರ ದೇಹ ಮಾರ್ಕೊಳ್ತಾಳೆ ಅಂತ ಹೇಳೋ ಪಾಠವನ್ನ 9ನೇ ಕ್ಲಾಸಿನ ಮಕ್ಕಳಿಗೆ ಬೋಧಿಸ್ತೀವಿ, ಪಾಠಕ್ಕೆ ಕೊರತೆ ಇತ್ತೇನು? ಜೀಜಾಬಾಯಿ ಪಾಠ ಹೇಳ್ರಿ, ಶಿವಾಜಿಯನ್ನು ಅಷ್ಟೆತ್ತರಿಗೆ ಬೆಳೆಸಿದ್ಲಲ್ಲ, ಎಂಥ ತಾಯಿ ಅವಳು? ರಾಮನ ತಾಯಿ ಕೌಸಲ್ಯ ಪಾತ್ರವನ್ನು ಕೊಡ್ರಿ, ಎಂಥ ಮಗನನ್ನ ಬೆಳೆಸಿ ಸಮಾಜಕ್ಕೆ ಕೊಟ್ಲು, ಎಂತೆಂಥ ಪಾತ್ರಗಳಿತ್ತು. ದೇಹ ಮಾರ್ಕೊಂಡು ತಾಯಿ ಕಥೆನ ಬರೆದ್ರಲ್ಲ, ಅದನ್ನ 8 ವರ್ಷಗಳ ಕಾಲ ಮಕ್ಕಳಿಗೆ ಪಾಠ ಮಾಡಿಬಿಟ್ರಲ್ಲ ನಮ್ಮ ಮೇಷ್ಟ್ರುಗಳು, ಎಂಥ ಪರಿಸ್ಥಿತಿ ಆಗ್ಬೇಡ.